ಅನಂತ, ಈ ಕರೋನಾ ಪಿರೋನ ಎಲ್ಲ ಸಾಕಾಗೋಗಿದೆ, ಒಂದು ರೌಂಡು ಕಾಡಿಗೆ ಹೋಗಿ ಬರೋಣ ಅಂತ ಗೆಳೆಯ ಕಿರಣ್ ಫೋನ್ ಮಾಡಿ ಕರೆದೆನು. ಸರಿ, ನಾನು ಕಿರಣ್ ಹಾಗೂ ಹೇಮಂತ್ ಗಾಡಿ ಏರಿ ನಾಗರಹೊಳೆಯ ಕಾಕನಕೋಟೆ ಅರಣ್ಯ ಪ್ರದೇಶದ ಕಬಿನಿ ಹಿನ್ನೀರಿಗೆ ಹೊರಟೆವು. ಎಲೆಗಳೆಲ್ಲ ಉದುರಿದ್ದರೂ ಕಾಡು ತನ್ನ ಸೌಂದರ್ಯವನ್ನು ಹಾಗೂ ನಿಗೂಢತೆಯನ್ನು ಕಾಪಾಡಿಕೊಂಡಿತ್ತು. ನೋಡು ನೋಡುತ್ತಿದ್ದಂತೆಯೇ ಒಂದು ಕಡವೆ ಜಿಂಕೆ ನಮ್ಮ ಮುಂದೆ ಓಡಿಹೋಯಿತು. ಕಣ್ಣ ಮುಂದೆಯೇ ಗೋಸ್ಟ್ ಆಫ್ ದಿ ಜಂಗಲ್ ಸರಿದಂತಾಯಿತು. ಏನೆಂದು ನೋಡಿದರೆ ಚಿರತೆ ರಾಯ ಬೇಟೆಗೆ ಹೊಂಚು ಹಾಕಿ ಕುಳಿತಿದ್ದ. ನಮ್ಮ ಉತ್ಸಾಹ ಕಡಿಮೆಯಾಗದಿರಲು ಜಿಂಕೆಗಳು ಹಾಗೂ ಕಾಡು ಹಂದಿಗಳು ನಮಗೆ ದರ್ಶನ ನೀಡುತ್ತಿದ್ದವು. ಈ ಮರಗಳ ಹಿಂದೆ ಯಾವುದಾದರೂ ದೊಡ್ಡ ಪ್ರಾಣಿಗಳಿವೆಯೇ ಎಂದು ನೋಡುತ್ತಿರಲು ಪ್ರತ್ಯಕ್ಷವಾದದ್ದು ನಮ್ಮ ಪ್ರೀತಿಯ ಗಜರಾಜ. ಎಷ್ಟೊತ್ತಾದರೂ ಊಟ ನಿಲ್ಲಿಸದ ಈ ಗಜರಾಜನನ್ನು ನಾವು ಬೀಳ್ಕೊಂಡು ಮುಂದೆ ಹೊರಟೆವು. ಸಂಸಾರ ಸಮೇತ ವಾಯುವಿಹಾರಕ್ಕೆಂದು ಹೊರಟಿದ್ದ ಈ ಕಾಟಿಗಳು ನಮಗೆ ಕಣ್ಣಿಗೆ ಬಿದ್ದವು. ಹೀಗೆ ಕಬಿನಿ ಹಿನ್ನೀರಿನ ಅರಣ್ಯ ಪ್ರದೇಶವು ವನ್ಯಜೀವಿಗಳಿಂದ ತುಂಬಿರುತ್ತದೆ. ಅವುಗಳ ಸ್ವಚ್ಛಂದತೆಗೆ ತೊಂದರೆಯಾಗದಂತೆ ನೋಡುವುದೇ ನಮಗೆ ಒಂದು ಹಬ್ಬ. ಬನ್ನಿ, ಮುಂದೊಮ್ಮೆ ನೀವು ನಮ್ಮೊಟ್ಟಿಗೆ ಕಬಿನಿಗೆ ಹೋಗಲು ಸಿದ್ಧರಾಗಿ.